ಖ್ಯಾತ ನ್ಯಾಯವಾದಿ ಮತ್ತು ಪಬ್ಲಿಕ್ ನೋಟರಿ ಸಂಕಪ್ಪ ಎ ಇವರ ನೂತನ ಶಾಖಾ ಕಚೇರಿ ಲಾ ಇನ್ ಆಕ್ಷನ್ ಕಾಪು ಪಿಲ್ಲವರ ಸಹಾಯಕ ಸಂಘ ರಿಜಿಸ್ಟರ್ ಬ್ರಹ್ಮಶ್ರೀ ನಾರಾಯಣ ಗುರು ಸಂಕೀರ್ಣದಲ್ಲಿ ರವಿವಾರ ಉದ್ಘಾಟನೆಗೊಂಡಿತು. ಕಾಪು ಹೊಸ ಮಾರಿಗುಡಿ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀನಿವಾಸ್ ತಂತ್ರಿ ಕಚೇರಿ ಉದ್ಘಾಟನೆ ನೆರವೇರಿಸಿ ಶುಭ ಹಾರೈಸಿದರು. ಸಭಾ ಕಾರ್ಯಕ್ರಮವನ್ನು ಕುಕ್ಕೆಹಳ್ಳಿ ಕೊರಗಜ್ಜ ಕ್ಷೇತ್ರದ ಕೃಷ್ಣ ಕುಲಾಲ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭ ಉಡುಪಿ ಧರ್ಮ ಪ್ರಾಂತ್ಯದ ಕುಲಪತಿಗಳಾದ ವಂದನೀಯ ಡಾಕ್ಟರ್ ರೋಷನ್ ಡಿಸೋಜಾ ಮಾತನಾಡಿ, ಸ್ವಸ್ಥ ಸಮಾಜ ಕಾಣಬೇಕಾದ್ರೆ ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವಿರಬೇಕು. ಕಾನೂನನ್ನು ಆಕ್ಷನ್ ರೂಪದಲ್ಲಿ ನಾವು ಜಾರಿಗೊಳಿಸಬೇಕು. ನಮ್ಮ ಜೀವನದಲ್ಲಿ ಅದಕ್ಕೆ ಪೂರಕವಾಗಿ ಬದುಕಿ ಸ್ವಸ್ಥ ಸಮಾಜ ನಿರ್ಮಾಣ ಸಾಧ್ಯ. ಮಾನವೀಯ ಮೌಲ್ಯಗಳ ಸೇವೆ ಪ್ರತಿಯೊಬ್ಬರಿಗೂ ಲಭಿಸಲಿ ಎಂದು ಆಶೀರ್ವಚಿಸಿದರು. ಸಭಾಧ್ಯಕ್ಷತೆಯನ್ನು ಸ್ವರ್ಣ ಸೌಹಾರ್ದ ಸಹಕಾರಿ ಸಂಘ ಹೆಜಮಾಡಿದ್ರ ಅಧ್ಯಕ್ಷರಾದ ಶೇಖರ್ ಕರ್ಕೇರ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ, ಜಾತ್ಯತೀತ ಜನತಾದಳ ಉಡುಪಿ ಜಿಲ್ಲಾಧ್ಯಕ್ಷರಾದ ಯೋಗೀಶ್ ವಿ ಶೆಟ್ಟಿ ಬಾಲಾಜಿ, ಕಾಪು ಬಿಲ್ಲವ ಸಂಘದ ಗೌರವಾಧ್ಯಕ್ಷರಾದ ಪ್ರಭಾಕರ ಪೂಜಾರಿ, ಗೀತಾಂಜಲಿ ಸುವರ್ಣ ಉಪಸ್ಥಿತರಿದ್ದರು. ನ್ಯಾಯವಾದಿ ಸಂಕಪ್ಪಯ್ಯ ಸ್ವಾಗತಿಸಿದರು. ಸ್ಟೀವನ್ ಕುಲಾಸೋ ಕಾರ್ಯಕ್ರಮ ನಿರೂಪಿಸಿ ಧನ್ಯವಾದಗೈದರು. ಉಡುಪಿ ಧರ್ಮ ಪ್ರಾಂತ್ಯದ ಕುಲಪತಿಗಳಾಗಿರುವ ಅತಿ ವಂದನೀಯ ಡಾಕ್ಟರ್ ರೋಷನ್ ಡಿಸೋಜಾರವರ ಮೂಲಕವಾಗಿ ಶುಭ ಹಾರೈಸುವ ಹೂ ನೀಡಿ ಶುಭ ಹಾರೈಸ್ತಾ ಇದ್ದಾರೆ. ಎಲ್ಲ ಸಿಬ್ಬಂದಿಗಳು ಲಾ ಇನ್ ಆಕ್ಷನ್ ಉಡುಪಿ ಎಲ್ಲ ಸಿಬ್ಬಂದಿಗಳು ಕಾಪು ಶಾಖೆಯ ಸಿಬ್ಬಂದಿಗಳು ಇಲ್ಲಿ ಬರಬೇಕು. ಗೌರವ ಸ್ವೀಕರಿಸಿ. ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. 34 ವರ್ಷಗಳಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಕಪ್ಪಯೇ ಪ್ರಜ್ವಲಿಸಬೇಕಾದರೆ ಅವರ ಇಂದಿನ ಶಕ್ತಿ ಈ ಸಿಬ್ಬಂದಿಗಳು. ಎಲ್ಲ ಸಿಬ್ಬಂದಿಗಳಿಗೆ ಇಂದಿನ ಲಾ ಇನ್ ಆಕ್ಷನ್ ದ್ವಿತೀಯ ಶಾಖೆ ಈ ಕಾರ್ಯಕ್ರಮದಲ್ಲಿ ಪ್ರೀತಿಯ ಗೌರವ. ಆ ಗುಲಾಬಿ ಹೂವಿನಂತೆ ನೀವು ಸೇವೆ ನೀಡಿದ್ದೀರಿ. ಈ ಗುಲಾಬಿ